ನಿಮಗೂ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಾ? ಒಂದು 2-3 ದಿವಸದಿಂದ ನಾವು ಸುಮ್ಮನೆ ಕಾಲ್ ಮಾಡಿದ್ರೆ ಒಂದು 20-30 ಸೆಕೆಂಡ್ಗೆ ಕಾಲ್ ಕಟ್ ಆಗ್ತಿದ್ಯಪ್ಪ, ಏನಿರ್ಬೋದು ಇದು? ಏನಾಗಿದೆ ಗೊತ್ತಾ, ನಾನು ಹೇಳ್ತೀನಿ. ನಾನು ಏನಕ್ಕೆ ಈ ಥರ ಕಾಲು ಒಂದು 2-3 ದಿವಸದಿಂದ ಬೇಗ ಬೇಗ ಕಟ್ ಆಗ್ತಿದೆ, ಯಾರಿಗೂ ರೀಚ್ ಆಗ್ತಿಲ್ಲ, ರಿಸೀವ್ ಮಾಡೋಷ್ಟೊತ್ತಿಗೆ ಕಟ್ ಆಗ್ಬಿಡುತ್ತಲ್ಲ ಅಂತೆಲ್ಲ ಅನ್ಕೋತಿದ್ದೆ. ಇದ್ರ ಏನು ಪ್ರಾಬ್ಲಮ್ಮು ಅಂತ ಇಂಟರ್ನೆಟ್ಟಲ್ಲೂ ಓದಕ್ಕೆ ಟ್ರೈ ಮಾಡಿದೆ, ಏನೇನೋ ಬರ್ದ್ಬಿಟ್ಟಿದ್ದಾರೆ, ಅರ್ಥನೇ ಆಗಲ್ಲ. ನಿಮಗೆ ಅರ್ಥ ಆಗೋ ಥರ ನಾನು ಹೇಳ್ತೀನಿ. ನೀವೇನಾದರೂ ವೊಡಾಫೋನ್ ಅಥವಾ ಏರ್ಟೆಲ್ ನೆಟ್ವರ್ಕನ್ನು ಯೂಸ್ ಮಾಡ್ತಿದ್ರೆ ನಿಮ್ಗೊಂದು ನೀವೊಂದು ವಿಷಯನ ನೋಟಿಸ್ ಮಾಡಿರ್ಬೋದು. ಇತ್ತೀಚೆಗೆ ಕರೆಕ್ಟಾಗಿ 25 ಸೆಕೆಂಡ್ ಆಗೋಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ. ನೀವೇನಾದರೂ ರಿಸೀವ್ ಮಾಡಿಲ್ಲ ಅಂದರೆ, ಏನೋ ರಿಸೀವ್ ಮಾಡಿದ್ರೆ ನೀವು ನಾರ್ಮಲಾಗಿ ಮಾತಾಡ್ಕೊಂಡು ಹೋಗ್ಬೋದು. ಇದಕ್ಕೂ ಮುಂಚೆ 45 ಸೆಕೆಂಡ್ವರೆಗೂ ನಿಮ್ಮ ಕಾಲ್ ರಿಂಗ್ ಆಗುತ್ತೆ, ಯಾರೂ ರಿಸೀವ್ ಮಾಡಲಿಲ್ಲ ಅಂದರೆ. ಆದರೆ ಇವಾಗ ಮಾತ್ರ 25 ಸೆಕೆಂಡ್ಗೆ ಕಾಲ್ ಕಟ್ ಆಗ್ತಿದೆ. ಇದಕ್ಕೆ ಕಾರಣ, ಮೇಯ್ನ್ ಕಾರಣ ಏನಪ್ಪ ಅಂದರೆ ಜಿಯೋ ಅವರು. ಅದೇನಾಗಿದೆ ಅಂದರೆ, ಜಿಯೋ ಅವರು ಒಂದು ಹೊಸ ರಾದ ಅಂತನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಏರ್ಟೆಲ್ಲು, ವಡಾಫೋನು, ಜಿಯೋ ಇವರೆಲ್ಲ ಏನು ಸರ್ವಿಸ್ ಪ್ರೊವೈಡರ್ಗಳಿದ್ದಾರೆ, ಇವರು ಇಂಟರ್ಕನೆಕ್ಟ್ ಯೂಸೇಜ್ ಚಾರ್ಜಸ್ ಅಂದರೆ ಐ ಯು ಸಿ ಅಂತ ಒಂದು ಚಾರ್ಜ್ ಇದೆ. ಅದನ್ನು ಇವರು ಬೇರೆ ಬೇರೆ ನೆಟ್ವರ್ಕ್ ಅವ್ರಿಗೆ ಕಾಲ್ ಮಾಡಿದ್ರೆ ಕಟ್ಟಬೇಕಾಗುತ್ತೆ. ಈ ಚಾರ್ಜಸ್ನ ಇವರು ನಿಮಿಷದ ಲೆಕ್ಕದಲ್ಲಿ ಕಟ್ಟಬೇಕಾಗುತ್ತೆ. ಇವಾಗ ಕರೆಂಟ್ ಇರೋ ಸ್ಟ್ಯಾಟಿಸ್ಟಿಕ್ಸ್ ಏನಪ್ಪ ಅಂದರೆ, ಜಿಯೋ ಅವರು ಜಾಸ್ತಿ ಔಟ್ ಗೋಯಿಂಗ್ ಕಾಲ್ಸ್ನ ಮಾಡ್ತಾರಂತೆ, ಏರ್ಟೆಲ್ ಮತ್ತು ವಡಾಫೋನ್ ಅವರು ಜಾಸ್ತಿ ಇನ್ಕಮಿಂಗ್ ಕಾಲ್ಸ್ನ ಮಾಡ್ಕೋತಾರಂತೆ. ಸೊ ಈ ಜಿಯೋ ಅವ್ರು ಏನು ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ, ಈ ನಿಮಿಷದ ಲೆಕ್ಕದಲ್ಲಿ ನಾವೇನಕ್ಕೆ ಜಾಸ್ತಿ ಚಾರ್ಜನ್ನು ಕಟ್ಟಬೇಕು, 25 ಸೆಕೆಂಡ್ ಆಗಿಲ್ಲ ಅಂದರೂ ಯಾರೂ ರಿಸೀವ್ ಮಾಡಿಲ್ಲ ಅಂದರೆ ಅವರೇನೋ ಬ್ಯುಸಿ ಇದ್ದಾರೆ ಅಂತ ನಾವೇ ಕಟ್ ಮಾಡ್ಬಿಡೋಣ ಅಂತ ಹೊಸದಾಗಿ ಅವರವರೇ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದು ಏರ್ಟೆಲ್ ಮತ್ತು ವಡಾಫೋನ್ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ಸ್ಬಿಟ್ಟಿದೆ. ಅದು ಹೆಂಗ್ರಿ, ನೀವು ಜನ ಬೇಕಾದರೆ ಕಟ್ ಮಾಡ್ಕೋತಾರೆ, ನೀವೇನು ಕಟ್ ಮಾಡ್ತೀರಾ ಅಂತ ಅವರು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದಿದೆ. ಇವರು ಯಾವ್ಯಾವ ನೆಟ್ವರ್ಕ್ ಅವರು ಏನೇನು ಮೋಸ ಮಾಡ್ತಿದ್ದಾರೆ ಅಥವಾ ಕರೆಕ್ಟಾಗಿ ಇಷ್ಟೇ ಚಾರ್ಜ್ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಅಥಾರಿಟಿ. ಈ ಅಥಾರಿಟಿ ಅವ್ರ ಹತ್ರ ಹೋಗಿ ಈ ಏರ್ಟೆಲ್ ಮತ್ತು ವಡಾಫೋನ್ ಅವರು ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ಇವರು 25 ಸೆಕೆಂಡ್ಗೆ ಕಾಲ್ ಕಟ್ ಮಾಡಿದ್ರೆ ನಾವು ಹಂಗೆ ಮಾಡ್ತೀವಿ, ನಾವು ದುಡ್ಡು ಉಳಿಸ್ತೀವಿ ಅಂತ ಅವರು. ಆದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಈ ಥರ ಮಾಡೋಕ್ಕಾಗಲ್ಲ, ಈ ಥರ ಮಾಡಿಬಿಟ್ರೆ ನಿಮಗೆ ಮೊಬೈಲ್ ಸರ್ವಿಸ್ಗಳು ಕರೆಕ್ಟಾಗಿ ಸರ್ವಿಸ್ ಕೊಟ್ಟಂಗಾಗಲ್ಲ, ಕಸ್ಟಮರ್ಸಿಗೆ ಮೋಸ ಮಾಡ್ದಂಗಾಗತ್ತೆ ಅಂತ ಏನೋ ಒಂದು ಡಿಸಿಷನಿಗೆ ಬರೋಣ ಅಂತ ಹೇಳ್ತಾ ಇದ್ದಾರೆ. ಇದ್ರ ಪ್ರಕಾರ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗಂತೂ ಒಂದು 2-3 ದಿವಸದಿಂದ ನಾನಂತೂ ಸಿಕ್ಕಾಪಟ್ಟೆ ಕಾಲ್ನ ಮಿಸ್ ಮಾಡ್ತಾನೆ ಇದ್ದೀನಿ. 25 ಸೆಕೆಂಡ್ ರಿಂಗ್ ಆದರೆ ಎಲ್ಲಿರ್ತೀವಿ ಹೇಳಿ, ಮೊಬೈಲ್ನ ಎಲ್ಲೆಲ್ಲೋ ಇಟ್ಬಿಟ್ಟು ಎಲ್ಲೆಲ್ಲೋ ಓಡಾಡ್ತಿರ್ತೀವಿ, ಬರೋಷ್ಟೊತ್ತಿಗೆ ಕಾಲ್ ಕಟ್ ಆಗಿರುತ್ತಪ್ಪ. ಒಟ್ಟಿನಲ್ಲಿ ಈ ರೆಗ್ಯುಲೇಟರಿ ಅಥಾರಿಟಿ ಇವಾಗ 14 ಅಕ್ಟೋಬರ್ಗೆ ಇದ್ರ ಬಗ್ಗೆ ಏನಾದರೂ ಒಂದು ಡಿಸೈಡ್ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳಿದೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನಿಸುತ್ತೆ, 25 ಸೆಕೆಂಡ್ ರಿಂಗ್ ಆದರೆ ಸಾಕಾ, ಅಥವಾ ಮುಂಚೆ ಥರ 45 ಸೆಕೆಂಡ್ವರೆಗೂ ರಿಂಗ್ ಆಗಬೇಕಾ? ಕಮೆಂಟಲ್ಲಿ ತಿಳಿಸಿ.